ಲೀಲಾವತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸ್ವತಃ ನಾನೇ ಬಿಡಿಸಿದಂತಹ ಕಾಲ್ಪನಿಕವಾದಂತಹ ಹಂಸವನ್ನು ತೋರಿಸುತ್ತಿದ್ದೇನೆ. ಇದನ್ನು ಬಿಡಿಸಿ 32 ವರ್ಷಗಳ ಹಿಂದೆ ಇದನ್ನು ನಾನು ಬಿಡಿಸಿದ್ದೇನೆ. ಇವತ್ತಿಗೂ ಕೂಡ ಅಷ್ಟೇ ಜೀವಂತಿಕೆಯಿಂದ ನನ್ನ ಮನ ಸೂರೆಗೊಂಡಿದೆ, ಸಂತೋಷಗೊಂಡಿದೆ. ಈ ಒಂದು ಚಿತ್ರವನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತಿದ್ದೇನೆ. ಇಂತಹ ಸುಂದರವಾದ ಚಿತ್ರವನ್ನು ಬಿಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆ ಪರಮಾತ್ಮನಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಹೇಳುತ್ತೇನೆ. ಇಂತಹ ಸುಂದರವಾದಂತಹ ಈ ಹಂಸವನ್ನು ಕೆತ್ತಲು ಜ್ಞಾನವನ್ನು, ಬುದ್ಧಿಶಕ್ತಿಯನ್ನು, ಬರೆಯುವ ಕೈಗಳಿಗೆ ಶಕ್ತಿಯನ್ನು, ಸೂಕ್ಷ್ಮವಾದಂತಹ ಮನಸ್ಸನ್ನು ಕೊಟ್ಟಂತಹ ಆ ಪರಮಾತ್ಮನಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು. ಈ ಒಂದು ಕಾಲ್ಪನಿಕ ಚಿತ್ರ, ಈ ಸಂತೋಷ ನನಗೊಬ್ಬಳಿಗೆ ಸೀಮಿತವಾಗಬಾರದು. ಎಲ್ಲ ಹೆಣ್ಣು ಮಕ್ಕಳು ಇದನ್ನು ನೋಡಿ ಖುಷಿ ಪಡಬೇಕೆನ್ನುವುದೇ ನನ್ನ ಮೂಲ ಉದ್ದೇಶ. ಈ ಒಂದು ಚಿತ್ರ ನಿಮ್ಮ ಮನಸ್ಸನ್ನು ಗೆದ್ದಿದ್ದರೆ, ನಿಮ್ಮ ಆತ್ಮ ಸಂತೋಷಗೊಂಡಿದ್ದರೆ ನೀವು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಹಂಸವನ್ನು ಪರಮ ಪೂಜ್ಯನೀಯ ದೇವಿಯಾದ ಸರಸ್ವತಿ ಅದರ ಮೇಲೆ ಕುಳಿತುಕೊಂಡು ಆಶೀರ್ವಾದವನ್ನು ಮಾಡುತ್ತಾಳೆ. ವಿದ್ಯೆ, ಬುದ್ಧಿ, ಜ್ಞಾನ ಎಲ್ಲ ಹೆಣ್ಣು ಮಕ್ಕಳಿಗೆ, ಪ್ರಪಂಚದಲ್ಲಿ ಹುಟ್ಟಿರುವಂಥ ಎಲ್ಲರಿಗೂ ಬರಲಿ ಎಂದು ಆಶೀರ್ವಾದ ಮಾಡುತ್ತಾಳೆ. ಅಂತಹ ಹಂಸವನ್ನು ನಾನು ಇಲ್ಲಿ ಕಾಲ್ಪನಿಕವಾಗಿ ಬರೆದಿದ್ದೇನೆ. ಇಂತಹ ಹಂಸವನ್ನು ಬರೆಯಲಿಕ್ಕೆ ಅವಕಾಶ ಕೊಟ್ಟಂತಹ, ಬುದ್ಧಿಶಕ್ತಿಯನ್ನು ಕೊಟ್ಟಂತಹ ಆ ಪರಮಾತ್ಮನಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಬೇಕೆಂಬುದೇ ಗೊತ್ತಾಗುತ್ತಿಲ್ಲ. ನಿಮಗೆ ಈ ಹಂಸ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.